ಇಂದಿನ ರೆಸಿಪಿ ಹಬ್ಬದ ಸ್ಪೆಷಲ್ ಆಗಿ ಬೇಳೆ ಕರಿಗಡಬನ್ನು ಮಾಡುವ ಸುಲಭವಾದ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ 1/4 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ ಮತ್ತು 1/4 ಟೀಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಳ್ಳುತ್ತಾ ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ನಂತರ ಇದಕ್ಕೆ 1 ಟೀಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದಿಕೊಳ್ಳಿ. ನೀವು ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನು ಸಹ ಬಳಸಬಹುದು. ಈ ಹಿಟ್ಟನ್ನು 15-20 ನಿಮಿಷಗಳವರೆಗೆ ನೆನೆಯಲು ಬಿಡಿ. ಈಗ ಹೂರಣಕ್ಕೆ ಕುಕ್ಕರ್ನಲ್ಲಿ 1 ಕಪ್ನಷ್ಟು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದುಕೊಂಡು ಹಾಕಿಕೊಳ್ಳಿ. ಈಗ ಇದಕ್ಕೆ 2 ಕಪ್ನಷ್ಟು ನೀರನ್ನು ಹಾಕಿ. ನಂತರ 1/4 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ ಮತ್ತು 1/4 ಟೀಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿ. ಅರಿಶಿನ ಪುಡಿ ಮತ್ತು ಎಣ್ಣೆಯನ್ನು ಸೇರಿಸುವುದರಿಂದ ಬೇಳೆ ಬೇಗನೆ ಬೇಯುತ್ತದೆ. ಈಗ ಇದನ್ನು 4-5 ವಿಸಲ್ ಬರುವವರೆಗೂ ಬೇಯಿಸಿ. ಈಗ ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದರ ನೀರನ್ನೆಲ್ಲ ಬಸಿದು ಪಕ್ಕಕ್ಕಿಡಿ. ಈ ನೀರಿನಿಂದ ಒಬ್ಬಟ್ಟು ಸಾರು ಅಥವಾ ಕಟ್ಟಿನ ಸಾರನ್ನು ಮಾಡಬಹುದು. ನಂತರ 1 ಪ್ಯಾನ್ಗೆ 1 ಕಪ್ನಷ್ಟು ಪುಡಿ ಮಾಡಿದ ಬೆಲ್ಲವನ್ನು ಹಾಕಿ. ಈಗ ಇದಕ್ಕೆ ಬೇಯಿಸಿದ ಬೇಳೆಯನ್ನು ಸೇರಿಸಿ ಎಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ 5 ನಿಮಿಷಗಳವರೆಗೆ ಬೇಯಿಸಿ. 1 ಕಪ್ ಕಡಲೆಬೇಳೆಗೆ 1 ಕಪ್ನಷ್ಟು ಬೆಲ್ಲ ಸರಿಯಾಗುತ್ತದೆ. ನಿಮಗೆ ಇನ್ನೂ ಜಾಸ್ತಿ ಸಿಹಿ ಬೇಕೆನಿಸಿದರೆ ಬೆಲ್ಲವನ್ನು ಹೆಚ್ಚು ಹಾಕಿಕೊಳ್ಳಬಹುದು. ನೀವು ಹೂರಣಕ್ಕೆ ಬೇಕಾದರೆ ಏಲಕ್ಕಿಯನ್ನು ಸಹ ಸೇರಿಸಬಹುದು. ನಾನು ಇಲ್ಲಿ ಏಲಕ್ಕಿಯನ್ನು ಸ್ಕಿಪ್ ಮಾಡ್ತಿದ್ದೀನಿ. ಈಗ ಇದನ್ನು ತಣ್ಣಗಾಗಲು ಬಿಡಿ. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ರುಚಿಯಾದ ಹೂರಣ ತಯಾರಾಗಿದೆ. ನಂತರ 20 ನಿಮಿಷಗಳವರೆಗೆ ಹಿಟ್ಟು ನೆನೆದು ಸಾಫ್ಟ್ ಆಗಿದೆ. ಈಗ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಪೂರಿ ಆಕಾರಕ್ಕೆ ಲಟ್ಟಿಸಿ. ನಿಮ್ಮ ಮನೆಯಲ್ಲಿ ಈ ರೀತಿಯಾದ ಮೌಲ್ಡ್ ಇದ್ದರೆ ಬಳಸಿ, ಇಲ್ಲದಿದ್ದರೆ ಹಾಗೆಯೂ ಕೂಡ ಕಡುಬುಗಳನ್ನು ಮಾಡಬಹುದು. ಈಗ ಈ ರೀತಿಯಾದ ಮೌಲ್ಡ್ನಲ್ಲಿ ಪೂರಣವನ್ನು ತುಂಬಿ ಈ ರೀತಿಯಾಗಿ ಕಡುಬುಗಳನ್ನು ತಯಾರಿಸಿ. ನೋಡಿ, ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿಕೊಳ್ಳಿ. ನಂತರ ಬಿಸಿ ಬಿಸಿಯಾದ ಎಣ್ಣೆಗೆ ಒಂದೊಂದಾಗಿ ಕಡುಬುಗಳನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಗರಿಗರಿಯಾಗುವವರೆಗೂ ಮತ್ತು ಹೊಂಬಣ್ಣಕ್ಕೆ ಬರುವವರೆಗೂ ಫ್ರೈ ಮಾಡಿ. ಈ ಕಡುಬುಗಳು ಹೊರಗಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟಾಗಿ ರುಚಿಯಾಗಿರುತ್ತವೆ. ನೀವು ಕಡಲೆಬೇಳೆಯ ಬದಲಾಗಿ ತೊಗರಿಬೇಳೆಯಿಂದಲೂ ಕಡುಬುಗಳನ್ನು ಮಾಡಬಹುದು. ಈಗ ಈ ಕಡುಬುಗಳು ಪರ್ಫೆಕ್ಟಾಗಿ ತಯಾರಾಗಿವೆ. ಇದನ್ನು ಬಿಸಿ ಇರುವಾಗಲೇ ತುಪ್ಪದೊಂದಿಗೆ ಸವಿಯಲು ಸೂಪರ್ ಆಗಿರುತ್ತದೆ. ಈ ಟೇಸ್ಟಿ ರೆಸಿಪಿ ನಿಮಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.